ಧಾರವಾಡ ಐಐಟಿ ನೂತನ ಕಟ್ಟಡವನ್ನು ಬರುವ ಜನವರಿ 1, 2023 ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಉದ್ಘಾಟಿಸಲು ಅಗತ್ಯ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಮತ್ತು ಗಣಿ ಕಲ್ಲಿದ್ದಲು ಸಚಿವ ಪ್ರಹ್ಲಾದ ಜೋಶಿ ಹೇಳಿದರು. ಇಂದು ಮಧ್ಯಾಹ್ನ ಮುಮ್ಮಿಕಟ್ಟಿ ಕೈಗಾರಿಕಾ ಪ್ರದೇಶದಲ್ಲಿರುವ ಧಾರವಾಡ ಐಐಟಿ ನೂತನ ಕಟ್ಟಡದ ಕಾಮಗಾರಿ ಪರಿಶೀಲನೆ ನಂತರ ಮಾಧ್ಯಮದ ಪ್ರತಿನಿಧಿಗಳೊಂದಿಗೆ ಮಾತನಾಡಿದರು. ಜನವರಿ ಮೊದಲನೇ ವಾರದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಅಮೃತ ಹಸ್ತದಿಂದ ಈ ಐಐಟಿ ಉದ್ಘಾಟನೆ ಮಾಡಬೇಕನ್ನುವಂಥ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಆ ಕಾರಣಕ್ಕಾಗಿ ಇವತ್ತು ಇಲ್ಲಿ ನಾನು ಭೇಟಿ ಕೊಟ್ಟೇನೆ. ನಮ್ಮ ಶಾಸಕರು ಇದ್ದಾರೆ, ಜಿಲ್ಲಾಧಿಕಾರಿಗಳಿದ್ದಾರೆ, ಐಐಟಿಯ ಹೊಸ ಡೈರೆಕ್ಟರ್ ದೇಸಾಯಿ ಅವರು ಇದ್ದಾರೆ. ಅವರಿಗೆ ಜನವರಿ 1 ತಾರೀಕು ರೆಡಿ ಇರಬೇಕಂತ ಹೇಳಿದ್ದೆ. ಜನವರಿ 1 ತಾರೀಕು ಪ್ರಧಾನಮಂತ್ರಿಗಳ ಕರೆಸುವ ಚಿಂತನೆಯಲ್ಲಿದೆ. ಅವ್ರ ಜೊತೆಗೂ ನನ್ನ ಮಾತುಕತೆ ಆಗಿದೆ. ಇದು ಬಿಲ್ಡಿಂಗ್ ರೆಡಿ ಇದ್ದರೆ ಉದ್ಘಾಟನೆಗೆ ಬರ್ತೀವಿ ಅಂತ PMO ದವರು ಒಪ್ಕೊಂಡಿದ್ದಾರೆ. ಹಾಗಾಗಿ ಆ ದಿಕ್ಕಿನತ್ತ ನಾವು ಇಲ್ಲಿನ ಕಾಂಟ್ರಾಕ್ಟ್ರಿಗೆ ಮತ್ತು CPWD ಅವರಿಗೆ ಸ್ಪಷ್ಟವಾದ ಸೂಚನೆಯನ್ನು ಕೊಟ್ಟಿದ್ದೆ. ನಾನು 1 ತಾರೀಕು ಹೊತ್ತಿಗೆ ಇದು ಇನಾಗ್ರೇಷನ್ಗೆ ತಯಾರಿರಬೇಕು ಅನ್ನುವಂಥದ್ದನ್ನು ನಾನು ಹೇಳಿದ್ದೆ. ಮತ್ತು ಅದರ ಪ್ರಕಾರ ಪ್ರಧಾನಮಂತ್ರಿಗಳ ಜೊತೆಗೆ ಮಾತನ್ನು ನಾನು ಆಡಿದ್ದೆ. ಆದರೆ ಅದು ಪೋಸ್ಟ್ ಇಲ್ಲಿನ ಕೆಲಸ ಮುಗಿದೇ ಇರೋದ್ರಿಂದ ಈಗ ಜನವರಿಯಲ್ಲಿ ಮಾಡ್ತೇವೆ. ಜನವರಿ ಇದಾಗಿದೆ ಸರ್, PM ಡೇಟಿಂಗ್ ಏನಾದರೂ PM ಡೇಟ್ ಬಗ್ಗೆ ಚರ್ಚೆ ಆಗಿದೆ. ಪ್ರಧಾನಮಂತ್ರಿಗಳೊಂದು 2-3 ಜನವರಿ 3-4 ಬಾರಿ ಕರ್ನಾಟಕಕ್ಕೆ ಬರೋರಿದ್ದಾರೆ. ಅದನ್ನು ನೋಡಿಕೊಂಡು ನಾವು ಪ್ಲ್ಯಾನ್ ಮಾಡ್ತೀವಿ. ನಂದು ಫಸ್ಟ್ ಪ್ರಯಾರಿಟಿ ಇದು 1 ತಾರೀಕಿಗೆ ಮಾಡಬೇಕಂತಿದೆ. ಬಟ್ ಇನ್ನೊಂದು 8 ದಿವಸ ಬಿಟ್ಟು ಬಂದು ಇನ್ನೊಮ್ಮೆ ವಿಸಿಟ್ ಮಾಡಿ ನಾನು ಫೈನಲ್ ಮಾಡ್ತೀನಿ. ಪ್ರಧಾನಮಂತ್ರಿಗಳನ್ನ ಧಾರವಾಡ ಐಐಟಿ ನೂತನ ಕಟ್ಟಡ ಉದ್ಘಾಟನೆಗೆ ಆಹ್ವಾನಿಸುವ ಕುರಿತು ಈಗಾಗಲೇ ಚರ್ಚಿಸಲಾಗಿದೆ. ಪ್ರಧಾನಿಗಳು ಒಪ್ಪಿಗೆ ಸೂಚಿಸುತ್ತಾರೆ. ಮುಂದಿನ ವಾರ ಇನ್ನೊಮ್ಮೆ ಕಟ್ಟಡ ಕಾಮಗಾರಿ ನೋಡಿಕೊಂಡು ಉದ್ಘಾಟನೆ ದಿನಾಂಕ ಅಂತಿಮಗೊಳಿಸಲಾಗುವುದು ಎಂದು ಹೇಳಿದರು. ಇನ್ನು ಜನವರಿ ತಿಂಗಳಲ್ಲಿ ಪ್ರಧಾನಮಂತ್ರಿಗಳು ರಾಜ್ಯಕ್ಕೆ 2-3 ಬಾರಿ ವಿವಿಧ ಕಾರ್ಯಕ್ರಮಗಳಿಗಾಗಿ ಆಗಮಿಸಲಿದ್ದಾರೆ. ಆದರೂ ಜನವರಿ 1ರಂದು ನೂತನ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮ ಆಯೋಜಿಸುವ ಉದ್ದೇಶವಿದೆ ಎಂದು ಸಚಿವರು ತಿಳಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಅಮೃತ ದೇಸಾಯಿ, ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ, ಧಾರವಾಡ ಐಐಟಿ ನೂತನ ನಿರ್ದೇಶಕ ದೇಸಾಯಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲೋಕೇಶ್ ಜಗ್ಲಾಸರ್, ತಹಸೀಲ್ದಾರ್ ಸಂತೋಷ್ ಹಿರೇಮಠ್, ಧಾರವಾಡ ಐಐಟಿ ಪ್ರಾಧ್ಯಾಪಕರು, ಕಟ್ಟಡ ಗುತ್ತಿಗೆದಾರರು ಉಪಸ್ಥಿತರಿದ್ದರು.